ಇನ್ನು ಜಾತಿ ಗಣತಿ ವರದಿಯ ಬಗ್ಗೆ ಜನಾರ್ದನ್ ರೆಡ್ಡಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಬಲಹೀನರನ್ನ ಮೇಲಕ್ಕೆ ತರುವಂತಹ ಕೆಲಸವನ್ನ ಮಾಡಬೇಕಾಗಿದೆ ಜಾತಿ ಗಣತಿ ಅಂತ ಸರ್ಕಾರ ಇದೀಗ ಮಾಡೋದಕ್ಕೆ ಹೊರಟಿದೆ ನಾವು 40 50 ಜಾತಿಗಳನ್ನ ಈಗ ಗುರುತಿಸಬಹುದು ಅಷ್ಟೇ ಆದರೆ ಗಮನಕ್ಕೆ ಬಾರದಂತಹ ನೂರಾರು ಜಾತಿಗಳಿದ್ದಾವೆ ಜಾತಿಯ ಹೆಸರಿನಲ್ಲಿ ಸಮಾಜವನ್ನ ಛಿದ್ರ ಮಾಡುತ್ತಾ ಇದ್ದಾರೆ ಇದಕ್ಕೆ ಕಡಿವಾಣ ಹಾಕೋದೆ ನಮ್ಮ ಪಕ್ಷದ ಗುರಿಯಾಗಿದೆ ಸುಮ್ಮನೆ ಜಾತಿ ಗಣತಿ ಅಂತ ಇದೀಗ ಜನರ ನಡುವೆ ಗೊಂದಲವನ್ನ ಮೂಡಿಸುವ ಕೆಲಸವನ್ನ ಮಾಡುತ್ತಾ ಇದ್ದಾರೆ ಅವೈಜ್ಞಾನಿಕ ಗಣತಿಯನ್ನ ಮಾಡಿ ಜನರ ನಡುವೆ ದ್ವೇಷವನ್ನ ಮೂಡಿಸುತ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ ಮೂಲಕ ಎಷ್ಟೆಲ್ಲ ಬಲಾಢ್ಯರಾಗಿದ್ದಾರೆ ಎಷ್ಟು ಬಲಿಷ್ಠವಾಗಿದ್ದಾರೆ ಅವರೆಲ್ಲರನ್ನು ಕೂಡ ಗುರುತಿಸಿ ಅವರ ಹೊರಗಡೆ ಇಟ್ಟು ನಿಜವಾದ ಬಲಹೀನ ವರ್ಗಗಳನ್ನು ಗುರುತಿಸಿ ಅವರಿಗೆ ಸಹಾಯ ಮಾಡಬೇಕು ಅಂತ ಈ ವಿಚಾರ ಸುಪ್ರೀಂ ಕೋರ್ಟ್ ಹೇಳಿರೋದ್ರಲ್ಲಿ ಪ್ರಮುಖವಾಗಿ ಏನಾಗುತ್ತೆ ಅಂದ್ರೆ ಇವತ್ತು ಎಸ್ಸಿ ಎಸ್ಟಿ ಓಬಿಸಿ ಅಥವಾ ಯಾವುದೇ ಜಾತಿ ಲಿಂಗ ವಿಚಾರಗಳಲ್ಲಿ ಇವತ್ತು ಈ ರಿಸರ್ವೇಷನ್ ಸಿಸ್ಟಮ್ನಲ್ಲಿ ಕೆಲವೊಂದು ಮನೆಗಳಲ್ಲಿ ಅಪ್ಪ ಐಎಎಸ್ ಆಗಿರ್ತಾರೆ ಅಮ್ಮ ಐಎಎಸ್ ಆಗಿರ್ತಾರೆ ಮಕ್ಕಳು ಡಾಕ್ಟರ್ಗಳು ಇಂಜಿನಿಯರ್ಗಳು ಈ ರಿಸರ್ವೇಷನ್ ಸಿಸ್ಟಮ್ನ ಬಳಸಿಕೊಂಡು ಅವರು ತುಂಬಾ ಬಲಿಷ್ಠವಾದ ಕುಟುಂಬಗಳಾಗಿರ್ತಾರೆ ಅವ್ರ ಮೊಮ್ಮಕ್ಕಳಾದರೂ ಕೂಡ ಮತ್ತೆ ಅದೇ ರಿಸರ್ವೇಷನ್ ಅಲ್ಲಿ ಅವರೇ ಅದರ ಲಾಭ ಪಡಿತಾ ಇರ್ತಾರೆ ಆದ್ರೆ ಅಂತ ಪರಿಸ್ಥಿತಿ ಬರಬಾರದು ಅದೇ ಹಿಂದುಳಿದ ಇವತ್ತು ದಲಿತ ಜನಾಂಗದಲ್ಲಿ ನಿಜವಾದ ಕಡು ಬಡವರು ಏನಿದ್ದಾರೆ ಅವರಿಗೆ ಈ ರಿಸರ್ವೇಷನ್ ಸಿಸ್ಟಮ್ ವತಿಯಿಂದ ಅವರಿಗೆ ಲಾಭ ಆಗಬೇಕು ಅಂತ ಹೇಳಿ ಇವತ್ತೇನು ನಮ್ಮ ಕಲೆಯಲ್ಲಿ ಹೇಳಿರುವಂತಹ ಒಂದು ವಿಚಾರ ಮತ್ತು ಸುಪ್ರೀಂ ಕೋರ್ಟ್ ಹೇಳಿರುವಂತಹ ವಿಚಾರ ಅಂತಂದ್ರೆ ಈ ಒಂದು ವ್ಯವಸ್ಥೆಯನ್ನು ಉಪಯೋಗಿಸಿಕೊಂಡು ಬಲಿಷ್ಠರಾಗಿರುವಂತಹವರನ್ನ ಹೊರತುಪಡಿಸಿ ಇನ್ನು ಈ ಕುರಿತು ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಶಾಸಕ ಜನಾರ್ದನ್ ರೆಡ್ಡಿ ಅವರನ್ನ ಮಾತನಾಡಿಸಿದ್ದಾರೆ ಬನ್ನಿ ಅವರೇನು ಹೇಳಿದ್ದಾರೆ ಕೇಳೋಣ ನಮ್ಮ ಜೊತೆ ಕೆಆರ್ಪಿಪಿ ಪಕ್ಷದ ಅಧ್ಯಕ್ಷರಾಗಿರುವಂತಹ ಜನಾರ್ದನ್ ರೆಡ್ಡಿ ಅವರಿದ್ದಾರೆ ಸೊ ಅವರ ಅಭಿಪ್ರಾಯಗಳನ್ನು ಕೂಡ ಕೇಳೋಣ ಇವತ್ತು ಸರ್ ಇವತ್ತು ಅಧಿಕೃತವಾಗಿ ಅಧ್ಯಕ್ಷರಾಗಿ ಅಧಿಕ ಪದಗ್ರಹಣವನ್ನು ಮಾಡಿದ್ದೀರಿ ಸೊ ಕೆಆರ್ಪಿಪಿ ಪಕ್ಷ ಸೆಕ್ಯುಲರ್ ಪಕ್ಷನ ಅಥವಾ ಕೋಮುವಾದಿ ಪಕ್ಷನ ನಾನು ಸ್ಪಷ್ಟವಾಗಿ ಹೇಳಿದ್ದೆ ನಾನು ಏನು ನಮ್ಮ ಎರಡು ರಾಷ್ಟ್ರೀಯ ಪಕ್ಷಗಳು ಒಂದು ಪಕ್ಷ ಧರ್ಮದ ಆಧಾರದಲ್ಲಿ ಇವತ್ತು ಯಾವುದೇ ಒಂದು ವಿಚಾರದಲ್ಲಿ ಕೂಡ ಎರಡು ರಾಷ್ಟ್ರೀಯ ಪಕ್ಷಗಳು ಒಂದು ಪಕ್ಷ ಧರ್ಮದ ಆಧಾರದಲ್ಲಿ ಮತಗಳ ಧ್ರುವೀಕರಣಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಇವತ್ತು ನಮ್ಮ ರಾಜ್ಯದಲ್ಲಿ ಅಧಿಕಾರದಲ್ಲಿರುವಂತಹ ಒಂದು ಪಕ್ಷ ರಾಷ್ಟ್ರೀಯ ಪಕ್ಷ ಇವತ್ತು ಜಾತಿ ಜಾತಿ ನಡುವೆ ಇವತ್ತು ಸಂಘರ್ಷಗಳನ್ನ ಉಂಟು ಮಾಡುವಂತಹ ಒಂದು ಪ್ರಯತ್ನ ಮಾಡಿ ಜಾತಿ ಆಧಾರದ ಮೇಲೇನೆ ಮತಗಳ ಧ್ರುವೀಕರಣ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಎರಡರ ನಡುವೆ ಇವತ್ತೇನು ಅಣ್ಣ ಬಸವಣ್ಣನವರ ಒಂದು ತತ್ವ ಸಿದ್ಧಾಂತಗಳು ಅವರ ವಚನಗಳ ಆಧಾರದ ಮೇಲೆ ಇವತ್ತೇನು ಆ ಕಾಲದಲ್ಲಿ ಜಾತಿ ಮತ ಭೇದ ಎಲ್ಲವುದನ್ನು ಕೂಡ ಮೀರಿ ಸಮಾಜದಲ್ಲಿ ಎಲ್ಲರೂ ಕೂಡ ಪ್ರತಿಯೊಂದು ಅಂದರೆ ಒಂದು ಮನುಜಕುಲ ಅನ್ನುವಂಥದ್ದನ್ನು ಅವರು ಅರ್ಥ ಮಾಡಿಕೊಂಡು ಕಲ್ಯಾಣ ರಾಜ್ಯ ಆ ಒಂದು ರಾಜ್ಯದಲ್ಲಿ ಎಲ್ಲ ಜಾತಿ ಮತಗಳಿಗೂ ಕೂಡ ಅವರು ಕೊಟ್ಟಿರುವಂಥ ಆದ್ಯತೆ ಆ ಅನುಭವ ಮಂಟಪ ಆ ಆಧಾರದಲ್ಲಿ ಇವತ್ತು ಕಲ್ಯಾಣ ರಾಜ್ಯದ ಕನಸನ್ನು ಹೊತ್ಕೊಂಡೇ ಇವತ್ತು ನಾನು ಕಲ್ಯಾಣ ರಾಜ್ಯದ ಒಂದು ಪ್ರಗತಿ ಪಕ್ಷದ ಇಡೀ ರಾಜ್ಯಾದ್ಯಂತ ನಾನು ಪಕ್ಷವನ್ನು ಕಟ್ಟಿ ನಾನು ಜಾತ್ಯತೀತ ಧರ್ಮಾತೀತ ಆಗಿರುವಂಥ ಒಂದು ಸಂಸ್ಕೃತಿಯಲ್ಲಿ ಬಸವಣ್ಣನ ಒಂದು ಕನಸಿನ ಆ ಕಲ್ಯಾಣ ರಾಜ್ಯದ ಒಂದು ಅಡಿಯಲ್ಲಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷವನ್ನು ನಾನು ಕಟ್ತಾ ಇದ್ದೀನಿ ಮುಂದೊಂದು ದಿನ ಬಿಜೆಪಿ ಅಥವಾ ಬೇರೆ ಪಕ್ಷದಿಂದ ಆಫರ್ ಬಂದಿದ್ದೆ ಆದರೆ ಆ ಪಕ್ಷದ ಜೊತೆ ಹೊಂದಾಣಿಕೆಯನ್ನು ಮಾಡ್ಕೊಂಡು ಸರ್ ನೋಡಿ ಕನಸಲ್ಲಿ ಕೂಡ ನಾನು ಭಾರತೀಯ ಜನತಾ ಪಕ್ಷ ಆಗಿರ್ಬೋದು ಯಾವುದೇ ಪಕ್ಷ ಆಗಿರ್ಬೋದು ಹೋಗುವಂಥ ಒಂದು ಪ್ರಶ್ನೆನೆ ಬರಲ್ಲ ನಾನೇನಿದ್ರು ಕೂಡ ಸ್ವತಂತ್ರವಾಗಿ 11 ತಿಂಗಳಿಂದ ತಾವು ನೋಡ್ತಾ ಇದ್ದೀರ ಸರ್ ನಾನು ಇವತ್ತು 11 ತಿಂಗಳಿಂದ ಕೂಡ ಪಕ್ಷವನ್ನು ನನ್ನ ಸ್ವಂತ ಬಲದ ಮೇಲೇ ಜನರ ಆಶೀರ್ವಾದದಿಂದ ನಾನು ಕಟ್ತಾ ಇದ್ದೇನೆ ಸೊ ಹೀಗೆ ನಾನು ಮುಂದೆ ಬರುತ್ತೇನೆ ಸರ್ ಎಷ್ಟು ಕ್ಷೇತ್ರಗಳಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡುತ್ತೆ ಪಕ್ಷ ನೋಡಿ 7-8 ಕಡೆ ನಾನು ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಇರುವಂಥ 6 ತಿಂಗಳಲ್ಲಿ ಇವತ್ತು ಪಕ್ಷ ಸಂಘಟನೆ ಮಾಡೋದ್ರ ಮೂಲಕ ಸೊ ಎಲ್ಲಿ ನಾನು ಗೆಲ್ಲಬಹುದು ಅನ್ನೋಂಥ ಒಂದು ಆತ್ಮವಿಶ್ವಾಸ ನನಗೆ ಬರುತ್ತೇನೋ ಆ ಫೆಬ್ರವರಿ ತಿಂಗಳಲ್ಲಿ ಎಷ್ಟು ಸೀಟ್ ಅನ್ನೋದನ್ನು ನಾನು ಅವತ್ತು ಹೇಳಬಲ್ಲೆ ನಾನು ಡಿ ಕೆ ಶಿವಕುಮಾರ್ ಅವರ ಪ್ರಕರಣ ವಾಪಸ್ ವಿಚಾರದಲ್ಲಿ ಏನು ಹೇಳ್ತಾ ಇದ್ರಿ ಒಂದು ಕಡೆ ಆನಂದ ನಾಗೇಂದ್ರ ಅವ್ರ ಪರವಾಗಿ ಮಾತನಾಡ್ತಾ ಇದ್ರಿ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ವಿರುದ್ಧವಾಗಿದ್ದೀರಾ ಅಥವಾ ಪರವಾಗಿದ್ದೀರಾ ಸೊ ನಾನು ಯಾವೊಬ್ಬರ ಪರವಾಗಿ ಕೂಡ ನಾನು ಇದೀನಿ ಅನ್ನೋ ಪ್ರಶ್ನೆನೇ ಬರಲ್ಲ ನಾನು ಹೇಳಿರುವಂಥ ಒಂದು ವಿಚಾರ ಇಷ್ಟೇ ಇವತ್ತೇನು ಸನ್ಮಾನ್ಯ ಸಿದ್ದರಾಮಯ್ಯನವರು ಬಳ್ಳಾರಿ ಪಾದಯಾತ್ರೆಯನ್ನು ಬೆಂಗಳೂರಿಂದ ಗಣಿ ಹಗರಣ ಅನ್ನೋಂಥ ಒಂದು ಸುಳ್ಳಿನ ಕಂತೆಯನ್ನು ಕಟ್ಟಿ ನನ್ನ ಮೇಲೆ ಅಪಪ್ರಚಾರವನ್ನು ಮಾಡಿ ಏನವರು ಇವತ್ತು ಗಣಿ ಹಗರಣದ ವಿಚಾರದಲ್ಲಿ ಪಾದಯಾತ್ರೆ ಮಾಡಿಕೊಂಡು ನಮ್ಮ ಬಳ್ಳಾರಿಗೆ ಬಂದರು
ಇವತ್ತು ಆ ಆರೋಪಗಳನ್ನು ಅವರು ಮುಖ್ಯಮಂತ್ರಿಗಳಾದ್ಮೇಲೆ ಸಿಬಿಐ ಎಂಕ್ವೈರಿಗೆ ಅವರು ರೆಕಮೆಂಡೇಷನ್ ಮಾಡಿದರು. ಅಂದರೆ ಅವತ್ತು ಅವರು ದ್ವೇಷದಿಂದ ಮಾಡಿದ್ರು, ಅಧಿಕಾರಕ್ಕೋಸ್ಕರ ಮಾಡಿದ್ರು ಅವರು. ಅಂದರೆ ಅವರು ಅಧಿಕಾರ ಪಡೆಯೋದಕ್ಕೆ ನನ್ನ ಮೇಲೆ ಸುಳ್ಳಿನ ಆರೋಪಗಳನ್ನು ಮಾಡಿ ಪಾದಯಾತ್ರೆ ಮಾಡಿದ್ದಂಗಾಯಿತು, ಜೊತೆಗೆ ನನ್ನ ಮೇಲೆ ದ್ವೇಷದ ರಾಜಕಾರಣ ಮಾಡಿದ್ದಂಗಾಯಿತು. ಅಂದರೆ ಇವತ್ತು ಡಿ ಕೆ ಶಿವಕುಮಾರ್ ಮೇಲೆ ಇರೋ ಪ್ರಕರಣವನ್ನು ಭಾರತೀಯ ಜನತಾ ಪಕ್ಷದವರು ದ್ವೇಷದಿಂದ ಮಾಡಿದ್ದಾರೆ ಅಂತಂದರೆ ನೀವು ಕೂಡ ನಮ್ಮ ಮೇಲೆ ಮಾಡಿರೋದು ದ್ವೇಷನೇನ? ಇವತ್ತು ಡಿ ಕೆ ಶಿವಕುಮಾರ್ ಮೇಲೆ ಇವತ್ತೇನು ಕೇಸನ್ನು ಹಾಕಿದ ತಕ್ಷಣ ಅವರು ಹೈಕೋರ್ಟ್ಗೆ ಹೋದರು ಸ್ಟೇ ತಗೊಳ್ಳೋದಕ್ಕೆ, ಎಫ್ ಐ ಆರ್ನ ರದ್ದು ಮಾಡೋದಕ್ಕೆ ಕೋರ್ಟ್ಗೆ ಹೋದರು. ಅವರು ಜನಾರ್ದನ್ ರೆಡ್ಡಿ ಮೇಲೆ ಎಫ್ ಐ ಆರ್ಗಳಾದಾಗ, ಸಿ ಬಿ ಐ ಕೇಸ್ಗಳಾದಾಗ ನಾನು ಯಾವ ಕೋರ್ಟ್ ಮೆಟ್ಟಲು ನಾನು ಹತ್ತಿಲ್ಲ, ಯಾರ ಮನೆ ಬಾಗಿಲಿಗೂ ನನ್ನ ಕೇಸನ್ನು ಹಿಂಪಡೆಯೋದಕ್ಕೆ ನಾನು ಹೋಗಲಿಲ್ಲ. ನಾನು ನನ್ನ ಆತ್ಮಸಾಕ್ಷಿಗೆ ನೂರಕ್ಕೆ ನೂರು ನಾನು ಸತ್ಯದ ಹಾದಿಯಲ್ಲಿ ಹೋಗ್ತಾ ಇದ್ದೀನಿ, ನಾನು ಸ್ಪಷ್ಟವಾಗಿದ್ದೀನಿ, ಯಾವ ತಪ್ಪು ಮಾಡಿಲ್ಲ ಅನ್ನೋ ಕಾರಣಕ್ಕೆ ನಾನು ಸಿ ಬಿ ಐ ವಿಚಾರಣೆಯನ್ನು ಬಂಧನಕ್ಕೊಳಪಟ್ಟು ಕೋರ್ಟಲ್ಲಿ ವಿಚಾರಣೆಯನ್ನು ಇವತ್ತಿಗೂ ನಾನು ಎದುರಿಸ್ತಾ ಇದ್ದೀನಿ. ಸೊ ಯಾವ ತಪ್ಪು ಮಾಡಿಲ್ಲ ಅಂದರೆ ಭಯ ಯಾಕೆ? ಇವತ್ತು ಡಿ ಕೆ ಶಿವಕುಮಾರ್ ಅವರು ಪ್ರಕರಣ ಹಿಂದಕ್ಕೆ ಇವತ್ತು ಸರ್ಕಾರ ವಾಪಸ್ ತಗೊಂಡಿದ್ದಾರೆ ಅಂದರೆ ನಾವು ತಪ್ಪು ಮಾಡಿದ್ದೀವಿ ಅನ್ನೋಂಥ ಒಂದು ಸಂದೇಶ ಇವತ್ತು ಅವರು ರಾಜ್ಯದ ಜನರಿಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಆ ಒಂದು ಪ್ರಕರಣವನ್ನು ಅವರು ಧೈರ್ಯವಾಗಿ ಅವರು ಎದುರಿಸಿದರೆ, ನಾನು ಯಾವ ತಪ್ಪು ಮಾಡಿಲ್ಲ ಅನ್ನೋ ಧೈರ್ಯ ಇದ್ದಿದ್ರೆ ಎದುರಿಸಬೇಕಾಯಿತು. ಎರಡನೇ ವಿಚಾರ, ನಾನು ನಾಗೇಂದ್ರ ವಿಚಾರ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇದೇ ನಮ್ಮ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ ಸಿ ಬಿ ಐ ಎಂಕ್ವೈರಿಗೆ ಅವ್ರು ಏನು ರೆಕಮೆಂಡೇಷನ್ನ ಮಾಡಿದ್ರು ಆ ಪ್ರಕರಣಗಳಲ್ಲಿ ಇವತ್ತು ನಾಗೇಂದ್ರ ಅವರು ಸುಮಾರು ಸಿ ಬಿ ಐ ಮತ್ತು ಸಿದ್ದರಾಮಯ್ಯನವರೇ ಫಾರ್ಮೇಷನ್ ಮಾಡಿರುವಂಥ ಆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಎಸ್ ಐ ಟಿ ಗಣಿ ಹಗರಣ ವಿಚಾರದಲ್ಲಿ 20ಕ್ಕೂ ಹೆಚ್ಚು ಕೇಸುಗಳಲ್ಲಿ ಚಾರ್ಜ್ ಶೀಟ್ಗಳನ್ನ ಮೈ ಮೇಲೆ ಹಾಕ್ಕೊಂಡು ಇವತ್ತು ಕೋರ್ಟಲ್ಲಿ ಅವರು ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಅಂದರೆ ಒಬ್ಬ ಹಿಂದುಳಿದ ದಲಿತ ಒಬ್ಬ ವಾಲ್ಮೀಕಿ ನಾಯಕ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸಿದ್ದರಾಮಯ್ಯನವರು ಸಂಪುಟ ದರ್ಜೆ ಸಚಿವನಾಗಿದ್ದಾಗ ಒಬ್ಬ ಡಿ ಕೆ ಶಿವಕುಮಾರ್ ಅವರ ಹೆಸರಲ್ಲಿ ನೀವು ಕೇಸನ್ನು ಹಿಂದಕ್ಕೆ ಪಡಿತೀರಿ, ನಾಗೇಂದ್ರ ಅವರ ಮೇಲೆ ಇರುವಂಥ ಕೇಸ್ಗಳು ನೀವೇ ರೆಕಮೆಂಡ್ ಮಾಡಿರೋ ಕೇಸ್ಗಳನ್ನ ನೀವು ಹಿಂಪಡೆಯಿರಿ, ಯಾವುದೇ ಪಕ್ಷದ ಜೊತೆ ಯಾವುದೇ ರೀತಿಯಾದಂಥ ಹೊಂದಾಣಿಕೆ ಇರೋದಿಲ್ಲ, ಪ್ರಶ್ನೆ ಇಲ್ಲ. ಇದಿಷ್ಟು ಜನಾರ್ದನ್ ರೆಡ್ಡಿ ಅವರ ಅಭಿಪ್ರಾಯ. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ಶಿವಕುಮಾರ್ ಜೋಹಳ್ಳಿ, ಟಿವಿ 5 ಬ್ಯಾಂಗ್ಳೂರ್.